ನಮಸ್ಕಾರ. ಒಂದು ಪುಸ್ತಕದ ಕಥೆಗೆ ಕೇಳುಗರಿಗೆ ಸ್ವಾಗತ. ಸುಮಾರು 2 ವರ್ಷದಿಂದ ನಾನು ಈ ಪಾಡ್ಕಾಸ್ಟ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ಆದರೆ ಯಾವ ವಿಷಯದ ಮೇಲೆ ಅಥವಾ ಯಾವ ಭಾಷೆಯಲ್ಲಿ ಇದೆರಡೇ ನನ್ನ ಕನ್ಫ್ಯೂಷನ್ ಇದ್ದಿದ್ದು. ಈ ಗೊಂದಲದಲ್ಲಿ ನಾನು 2 ವರ್ಷ ಕಳೆದ್ಬಿಟ್ಟೆ. ಬಟ್ ಬೆಟರ್ ಲೇಟ್ ದನ್ ನೆವರ್ ಅಂತ ಹೇಳ್ತಾರಲ್ಲ, ಹಾಗೆ ಕೊನೆಗೂ ಸ್ಟಾರ್ಟ್ ಮಾಡಿದೆ. ಈ ಪಾಡ್ಕಾಸ್ಟಲ್ಲಿ ನಾನು ಪ್ರತಿಯೊಂದು ಸಂಚಿಕೆಯಲ್ಲಿ ಒಂದು ಪುಸ್ತಕದ ಬಗ್ಗೆ ಮಾತಾಡ್ತೀನಿ. ಹೆಚ್ಚಾಗಿ ಆ ಪುಸ್ತಕ ಇಂಗ್ಲೀಷ್ದೇ ಆಗಿರುತ್ತೆ ಅಥವಾ ಟ್ರಾನ್ಸ್ಲೇಟ್ ಟು ಇಂಗ್ಲೀಷ್, ಟ್ರಾನ್ಸ್ಲೇಟೆಡ್ ಫ್ರಮ್ ಕನ್ನಡ, ತಮಿಳ್, ಫ್ರೆಂಚ್, ಮರಾಠಿ, ಯಾವುದೇ ಆಗಿರ್ಬೋದು. ಜಾಸ್ತಿ ಇಂಗ್ಲೀಷಲ್ಲೇ ಪುಸ್ತಕ ಓದೋದ್ರಿಂದ ಅದ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಸುಲಭ ಆಗುತ್ತೆ. ಬಟ್ ಯಾಕೆ ಇಂಗ್ಲೀಷಲ್ಲೇ ಮಾಡ್ಬೋದಾಗಿತ್ತಲ್ಲ, ಓದಕ್ಕೆ ಬರ್ದಿದ್ರೇನು, ಕನ್ನಡ ಮಾತಾಡೋಕ್ಕಂತೂ ಚೆನ್ನಾಗಿ ಬರುತ್ತಲ್ಲ, ಅದಕ್ಕೆ ಕನ್ನಡದಲ್ಲೇ ಸ್ಟಾರ್ಟ್ ಮಾಡೋಣ ಅಂತ. ಅದೇ ಹೇಳ್ತಾರಲ್ಲ, ಕಂಗ್ಲಿಷ್, ಒಂದು ಚೂರು ಕನ್ನಡ, ಒಂದು ಚೂರು ಇಂಗ್ಲೀಷ್ ಭಾಷೆಯಲ್ಲಿ ಮಾಡೋವಂಥ ಪಾಡ್ಕಾಸ್ಟ್ ಇದು. ಇದು ನನ್ನ ಪರಿಚಯ. ಹೋಗ್ತಾ ಹೋಗ್ತಾ ಇನ್ನೂ ನನ್ನ ಬಗ್ಗೆ ಹೇಳ್ಕೊತೀನಿ. ಹಾಂ, ಒಂದು ಮಾತು ಹೇಳೋದೇ ಮರೆತೋಗಿತ್ತು, ನನ್ನ ಹೆಸರು ವರ್ಷಾ ಅಂತ. ಓಕೆ ದೆನ್, ಸಿ ಯು ಇನ್ ಮೈ ನೆಕ್ಸ್ಟ್ ಎಪಿಸೋಡ್. ಅಂಟಿಲ್ ದೆನ್, ಬಾಯ್.